ನಾನು ಡಾಕ್ಟರ್ ಸುರೇಂದ್ರ, ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್, ಮೆಡಿಕಲ್ ಡೈರೆಕ್ಟರ್, ನೇಟಸ್ ವುಮೆನ್ ಅಂಡ್ ಚಿಲ್ಡ್ರನ್ ಹಾಸ್ಪಿಟಲ್, ನಾಯಂಡಳ್ಳಿ. ಓಕೆ, ಈಗ ಮಗುವಿನ ವೇಟ್ ಕಡಿಮೆ ಇದ್ರೆ ಬೇಬಿದು, ಸೊ ಏನೆಲ್ಲ ಟ್ರೀಟ್ಮೆಂಟ್ ನಡೆಯುತ್ತೆ? ಕೆಲವೊಂದು ಬೇಬಿ ತುಂಬಾ ಕಡಿಮೆ ಇರುತ್ತೆ. ಹೌದು, ಮಗುವಿನ ವೆಯ್ಟ್ ಕಡಿಮೆ ಇರೋದಕ್ಕೆ ಫಸ್ಟ್ ಏನು ರೀಸನ್ ಅಂತ ತಿಳ್ಕೊತೀವಿ. ಫಸ್ಟು ನಮಗೆ ಅದರಲ್ಲಿ ವೆರಿ ಲೋ ಬರ್ತ್ ವೆಯ್ಟು, ಲೋ ಬರ್ತ್ ವೆಯ್ಟು ಮತ್ತು ಎಕ್ಸ್ಟ್ರೀಮ್ಲಿ ಲೋ ಬರ್ತ್ ವೆಯ್ಟ್ ಅಂತೀವಿ. ಹಂಗಂದ್ರೆ ಕೆಲವು ಮಕ್ಕಳು 1 kg ಒಳಗಡೆ ಇರ್ತಾರೆ, ಕೆಲವು ಮಕ್ಕಳು 1-1.5 kg ಇರ್ತಾರೆ, 1.5 ಇಂದ 2 kg, 2 kg ಇಂದ 2.5 kg. ಇಂಡಿಯನ್ ಅವರೇಜ್ ಮಕ್ಕಳು ವೆಯ್ಟ್ ಎಷ್ಟು ಅಂದರೆ 2.8-3.2 ಇರಬೇಕು. ಈಗ ಕಾಸಸ್ ಏನು ಮಗು ವೆಯ್ಟ್ ಕಡಿಮೆ ಆಗೋಕ್ಕೆ ಅಂದರೆ, ಒಂದು ಪ್ರೀಟಮ್ ಡೆಲಿವರಿ ಇದ್ದರೆ, ಇನ್ನೊಂದು ತಾಯಿಗೆ ಏನಾದರೂ ಹೈಪರ್ ಟೆನ್ಷನ್ ಇದ್ದರೆ ಹೈಯುಜಿಯರ್ ಆಗುತ್ತೆ, ಇನ್ನು ಬೇರೆ ಬೇರೆ ಮೆಟರ್ನಲ್ ಡಿಸೀಸಸ್ ಇದ್ದರೆ ಹಾಗಾಗತ್ತೆ. ಆದರೆ ಕೆಲವೊಂದು ಜೆನೆಟಿಕ್ ಪ್ರಾಬ್ಲಮ್ಸಲ್ಲೂ ವೆಯ್ಟ್ ಎಲ್ಲ ಕಡಿಮೆ ಆಗುತ್ತೆ. ನಮಗೆ ಡಿಪೆಂಡಿಂಗ್ ಅಪಾನ್ ದಿ ವೆಯ್ಟ್ ಮೇಲೆ ನಾವು ಟ್ರೀಟ್ಮೆಂಟ್ನ ಮಾಡ್ತೀವಿ. ಯೂಶ್ವಲಿ ಏನಾದರೂ ಲೆಸ್ ದೆನ್ 1.5 kg ಇದ್ದರೆ ಮಗುನ NICU ಇಟ್ಕೊಂಡು ಅದನ್ನು ಟ್ಯೂಬ್ ಫೀಡಿಂಗ್ ಇರ್ಬೋದು ಅಥವಾ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಅದಕ್ಕೆ ಟ್ರೀಟ್ ಮಾಡ್ತೀವಿ. ಇಲ್ಲ ಅಂತಂದರೆ ಏನು ಮಾಡ್ತೀವಿ, ಮಗು ಆರೈಕೆನ ಹೇಗೆ ಮಾಡಬೇಕು ಅಂತಂದರೆ, ಒಂದು ಕಾಂಗ್ರೂ ಮದರ್ ಕೇರ್ ಅಂತ ಕರಿತೀವಿ, KMC ಅಂತೀವಿ. ಇದೇನು ಅಂತಂದರೆ, ನೀವು ಕಾಂಗ್ರೂ ಅನಿಮಲ್ ನೋಡಿರ್ತೀರ, ಅದು ಏನಾಗುತ್ತೆ, ಅದ್ರ ಮರೆ ಪಾಪನ ಪೌಚಲ್ಲಿ ಇಟ್ಕೊಳ್ಳುತ್ತೆ, ಇದರಿಂದ ಅದನ್ನು ಬೆಚ್ಚಗೆ ಕಾಪಾಡುತ್ತೆ. ಸೊ ಮದರ್ಗೂ ಏನು ಮಾಡ್ತೀವಿ, ಬೇಬಿಗೂ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇರ್ತೀವಿ. ಇದರಿಂದ ಏನಾಗುತ್ತೆ, ಮದರ್ದು ಹೀಟು ಟ್ರಾನ್ಸ್ಫರ್ ಆಗಿ ಬೇಬಿ ವಾರ್ಮ್ ಇರುತ್ತೆ. ಬೇಬಿ ವಾರ್ಮ್ ಇದ್ದಷ್ಟು ಏನಾಗುತ್ತೆ, ವೆಯ್ಟ್ಗೆ ಏನಾಗುತ್ತೆ, ಆಮೇಲೆ ಇದರಿಂದ ಬ್ರೈನ್ ಡೆವಲಪ್ಮೆಂಟ್ಸು ಚೆನ್ನಾಗಿರುತ್ತೆ. ಟಿಲ್ 2 kg ನಾವು ಸ್ಮಾಲ್ ಬೇಬೀಸ್ಗೆ ವ್ಯಾಕ್ಸಿನ್ ಕೊಡಲ್ಲ, ಯೂಶ್ವಲಿ 2 kg ಆದಮೇಲೆ ಕೊಡ್ತೀವಿ. ಅದಾದಮೇಲೆ ಟಿಲ್ 2 kg ನಾವೇನು ಮಾಡ್ತೀವಿ, ಯೂಶ್ವಲಿ ಪ್ಯಾಲಡಫೀಡ್ ಅಂತೀವಿ, ತಾಯಿ ಹಾಲನ್ನ ಎಕ್ಸ್ಪ್ರೆಸ್ ಮಾಡಿ ಮಗುಗೆ ಒಳ್ಳೇದು ಹಾಕ್ತೀವಿ, ಇದರಿಂದ ವೆಯ್ಟ್ ಗೇನು ಫಾಸ್ಟ್ ಆಗುತ್ತೆ. 2 kg ಆದಮೇಲೆ ಏನು ಮಾಡ್ತೀವಿ, ಪ್ಯಾಲಡ ಪ್ಲಸ್ ಬ್ರೆಸ್ಟ್ ಫೀಡಿಂಗ್ ಕೊಡ್ತೀವಿ. 2.5 kg ಆದಮೇಲೆ ಏನು ಮಾಡ್ತೀವಿ, ಓನ್ಲಿ ಬ್ರೆಸ್ಟ್ ಫೀಡಿಂಗ್ ಕೊಡ್ತೀವಿ. ಇದ್ರ ಜೊತೆಗೆ ಏನು ಮಾಡ್ತೀವಿ, ಸಪ್ಲಿಮೆಂಟ್ಸ್ ಅಂತ ಕೊಡ್ತೀವಿ. ಈಗ ಕ್ಯಾಲ್ಸಿಯಂ ಇರ್ಬೋದು, ಮಲ್ಟಿವಿಟಮಿನ್ ಇರ್ಬೋದು, ವೈಟಮಿನ್ ಡಿ ಇರ್ಬೋದು, ಐರನ್ ಇರ್ಬೋದು, ಆಮೇಲೆ ಹ್ಯೂಮನ್ ಮಿಲ್ಕ್ 45 ಅಂತ, ಇದೆಲ್ಲ ಕೊಡೋದ್ರಿಂದ ಬೇಬಿ ವೆಯ್ಟ್ ಗೇನ್ ಚೆನ್ನಾಗಾಗುತ್ತೆ. ಜೊತೆಗೆ ನಾವೇನು ಮಾಡ್ತೀವಿ, ಆಯಿಲ್ ಮಸಾಜ್ ಮಾಡ್ತೀವಿ. ಆಯಿಲ್ ಮಸಾಜ್ ಮಾಡೋದ್ರಿಂದ ಬೇಬಿಗೆ ಬ್ರೈನ್ ಸ್ಟಿಮ್ಯುಲೇಟ್ ಆಗುತ್ತೆ, ಜೊತೆಗೆ ಏನಾಗುತ್ತೆ, ಬೇಬಿ ನ್ಯೂರೋ ಡೆವಲಪ್ಮೆಂಟ್ಸ್ ಚೆನ್ನಾಗಾಗುತ್ತೆ, ಆಮೇಲೆ ಟೋನ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಟಿಲ್ 2 kg ಸ್ನಾನ, 2.5 kg ನಾವು ಸ್ನಾನ ಮಾಡ್ತಿಲ್ಲ. ಏನಾಗುತ್ತೆ, ಸ್ನಾನ ಮಾಡಿಸಿದಾಗ ಬೇಬಿ ಟೆಂಪ್ರೇಚರು ಡ್ರಾಪ್ ಆಗುತ್ತೆ, ಡ್ರಾಪ್ ಆದರೆ ಏನಾಗುತ್ತೆ, ಬೇಬಿ ವೆಯ್ಟ್ ಲಾಸ್ ಆಗುತ್ತೆ. ಸೊ ಟಿಲ್ 2.5 kg ಯಾರೂ ಕೂಡ ಸ್ನಾನ ಮಾಡಿಸ್ಬಾರ್ದು. ಸೊ ಮೇನ್ಲಿ ಕಾಂಗ್ರೂ ಮದರ್ ಕೇರ್ ಕೊಡಬೇಕು, ಸಪ್ಲಿಮೆಂಟ್ಸ್ ಕೊಡಬೇಕು, ಬೆಚ್ಚಗೆ ಇಟ್ಕೋಬೇಕು, ಯಾರಿಗೆ ನೆಗಡಿ ಕೆಮ್ಮು ಬಂದರೆ ಯಾರೂ ಮಗುನ ಹತ್ರ ಬಿಡಬಾರ್ದು, ಸ್ನಾನನ ಟಿಲ್ 2.5 kg ಮಾಡಬಾರ್ದು. ಇವನು ಮಾಡಿದ್ರೆ ಔಟ್ಕಮ್ ತುಂಬ ಚೆನ್ನಾಗಿರುತ್ತೆ.